ಹಾಯ್ ಮಾತೇರ್ಗಳ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಕುಡೊಂಜಿ ಹೊಸ ವಿಡಿಯೋಗೂ ಸ್ವಾಗತ, ಸುಸ್ವಾಗತ. ಸೊ ಯಾನ ಸೂರಜ್ ಮಂಗಳೂರು, ಸದ್ಯ ಯಾನ ಕಬಕ ವಿಟ್ಲ ರೋಡುಡು ಪುತ್ತೂರ್ದಲ್ಪ ಒಂಚೂರು ಉಲಾಯಿ ಅನಿಲ್ ಪನ್ಪುನರ ನರ್ಸರಿ ಡುಲ್ಲೆ ಅರೇನ್ ಆರ ಪೆಲಕಾಯ್ದ ಬೇರೆಡೆ ಮಸ್ತ್ ಫೇಮಸ್ ಆತಿ ನಡೆದ್ರೆ ಜನಕುಲು ಅರೇನ್ ಜಾಕ್ ಅನಿಲ್ ಬಂದಲೆ ಪುರು ಆರ ಪೆಲಕಾಯ್ದ ಕೃಷಿ ಮಂತದ ಅಂಚನೆ ಬೇದ ರೀತಿದ ಸಸಿಲದ ಕೃಷಿಲೇನ್ ಪೂರ ಮಂತದ ಆರ ಒಂಜಿ ವರ್ಷಗೂ ಒಂಜಿ ಕೋಟಿಡದ ಮಿತ್ತು ವಹಿವಾಟು ಮಂತೊಂದುಲ್ಲೇರಿಗೆ ಮೂಲೊಂಜಿ ಪೆಲಕಾಯ್ದ ದೈ ಉಂಡಿ ಅನ್ನ ಪಿಲವುಡು. ಈ ದೈಟ್ ಮುನ್ನೂತ್ತ ಆಸ್ಪತ್ರೆಯಿಂದ ಪೆಲಕಾಯ್ ಯಾವ ಒಂದು ಪುಂಡಿಗೆ ಆ ದೈ ಒಲ್ತು ಕನ್ನತ್ತೀರಿ ಅವು ಎಂಚ ನಡ್ಪುನಿ ಪ್ರತಿ ಒಂಜಿನಲ್ಲ ನಿಕ್ಲೆಗೆ ಅನ್ನ ವಿಚಾರಲೇನು ತೆರಿಪವೆ ಬಲೆ ಅರ್ನ ನರ್ಸರಿಗೆ ಮಾತೆರೆಗಳ ಸ್ವಾಗತ. ಸದ್ಯ ಏನಿತ್ತೆ ಜಾಕ್ ಅನಿಲರ್ನ ನರ್ಸರಿದ ಉಲೈಡುಲ್ಲೆ ಎಂಟ್ರೆನ್ಸ್ ಡೇ ಏನನ್ನು ವೆಲ್ಕಮ್ ಅನ್ಪೇರು ಒಂಜಿ ಭಾರಿ ಮಲ್ಲ ಮರವಂಡು. ಯಾನ ಸುಮಾರು ಜಾಕ್ ಅನಿಲರ್ನ ವಿಡಿಯೋಸ್ಲೇನು ಮಾತ ತೂತೆ ಒಂದೊಂಜಿ ಮುಲ್ಪದ ನರ್ಸರಿದ ವೆಲ್ಕಮ್ ಟ್ರೀಗೆ ಸದ್ಯ ಏನು ಲೆಪ್ಪು ಏನು ಸರ್ ನಮಸ್ತೆ ಎಂಚ ಉಲ್ಲಾರಿ ಆರಾಮ ತುಲುಟು ಪಾತಿರಂಡ ಕಂಫರ್ಟೇಬಲ್ ಉಲ್ಲರಿ ಸರ್ ಎಂಚ ತುಲುಂಡ ಏನು ಆಕ್ಚುಲಿ ಕೇರಳದಾಯಿ ಓಕೆ ಮುಳ್ಬತ್ತು ಇರು ವರ್ಷ ಉಂಟು ತುಳು ದಾಣ ಏನು ಕೇರಳದಾನಲ್ಲ ಮುಳ್ಳೆನೊಟ್ಟಿಗೆ ಇಟ್ಕೊಳಕ್ಕೆ ಮಾತಾಡಲ್ಲ ತುಳು ತಕ್ಕಲೆ ಪಂಜಾಬ್ ಜೋ ಅಕ್ಕಲೊಟ್ಟಿ ಚೂರು ತುಳು ಬುಕ್ಕ ಬುಡದಿ ತುಳ್ತಾಳೆ ಪುತ್ತೂರು ಪುತ್ತೂರ್ದಾಳೆ ಜೋಕ್ಲಿ ಇಲ್ಲಾಡು ತುಳೆ ಪಾತಾಳೆ ಅಕ್ಕಲಿಂದ ಏನು ಕಲ್ತಾಂಡೆ ಕಸ್ಟಮರ್ ಬರ್ಪಾರು ಅಣ್ಣಲ್ಲಿ ತುಳು ಪಾತಾಡಿನಾಗ ಅಕ್ಕಿಗೆ ಚೂರು ತಿಳಿಪಾರ ಚೂರು ಅವಕಾಶದಾಯ ಬರ್ಕೊಂಡು ಆಯ್ನ ಕನ್ನಡ ಕ್ಯಾಮ್ರಾಗೆ ಊರ ತುಳು ಆತ ಸ್ಪಷ್ಟ ಆಗಿ ಪಾತಾರಂಗೆ ಅಪ್ಪುಜಿ ನಮ್ಮ ವೀಕ್ಷಕರಡು ಲವೇ ಬನ್ಪಿನಿ ಅರೆ ಕೇರಳದಾರ ಅಂಡಲ್ಲ ಒಂದೊಂದು ತುಳು ಕಲ್ತಿದ್ದೀರಿ ಅಂಚನೆ ಅದನ್ನ ವ್ಯವಹಾರಿಕ ಭಾಷೆ ಏನಂಚನೆ ಕನ್ನಡ ಯಾರು ಪಾತಿರ್ವಿ. ಸೊ ನಮ್ಮ ತುಳು ತಕ್ಲೆಗೆ ನಾರ್ಮಲ್ ಅದು ಕನ್ನಡ ಬರ್ಬೋದು ಅಂಚದೇ ಈ ಸಂಪೂರ್ಣ ಇಂಟರ್ವ್ಯೂ ಹೆಂಚಿನ ಉಂಡವೇ ನಾನು ಕನ್ನಡ ಡೇ ಮನ್ಪೇರ್ನ ಸುರ್ಕಾದ ಈರಿಕೆ ಸೋರಿ ಬಂಡ್ಪೆ ದಾ ಒಂಡ ಈರಿನ ವಿಡಿಯೋ ಪೂರ ತುಳುಟು ತೂತೆ ಮಸ್ತ್ ಖುಷಿ ಆಗ್ಬಿಡ್ನಿಂದ ಅಂಡ ಎನ್ನ ಮೂಳೀರು ಬರ್ಪದ ಗೊತ್ತಿಜಾಂಡು ಬತ್ತದಂಡು ಇತ್ತೆ ಪೂರ ಅನ್ನ ತುಳುಟು ಪತ್ತರ ಪಂಡತ ಐಕೆ ಮಾತ ವಿಷಯಕ್ಕೆ ಸೋರಿ ಸರಿ ಈ ಮರ ಇದಕ್ಕೀಗ ಆಕ್ಚುಲಿ 7 ವರ್ಷ ಆಯ್ತು ಓಕೆ ನಟ್ಟು ಒಂದೂವರೆ ವರ್ಷಕ್ಕೆ ಫಸಲು ಬಂದಿದೆ ಖಾಲಿ ಒಂದೂವರೆ ವರ್ಷದಲ್ಲಿ ಮರದ ಫಸ್ಟ್ ಫೋಟೋ ಇದೆ ಈ ಒಂದು ಕೈಯಷ್ಟು ದೂರದಲ್ಲಿ ಕಾಯಿ ಬರ್ತದೆ ನಾನೀಗ ಒಂದು 6 ಫೀಟ್ 5 ಫೀಟ್ ಇದ್ರೆ ಒಂದು 12 ಫೀಟ್ ಹತ್ತಿರದಲ್ಲಿ ಇದೆ ಮರ ಮತ್ತೆ ತುಂಬಾ ಏರಿಯಾ ಬೇಡ ಒಂದು 10 ಫೀಟ್ 15 ಫೀಟ್ ಜಾಗ ಸಾಕು ಮತ್ತು ವರ್ಷದ 12 ತಿಂಗಳು ಕಾಯಿ ಆಗ್ತದೆ ಈಗ ಕಾಮನ್ ಆಗಿ ಅಲಸಾಗುದು ಒಮ್ಮೆಲೆ ಹೂ ಬಿಟ್ಟು ಒಮ್ಮೆಲೆ ಕಾಯಾಗಿ ಮುಗಿದು ಒಂದು 4 ತಿಂಗಳಲ್ಲಿ ಅದರ 5 ತಿಂಗಳಲ್ಲಿ ಕಂಪ್ಲೀಟ್ ಮುಗಿತದೆ ಇದಾಗಲ್ಲ ನಮ್ಮ ಮಾಮೂಲಿ ಮರದಾಗೆ ತುಂಬ ಎತ್ತರ ಆಗಿ ಬೆಳೆದು ಲಾಂಗ್ ಲೈಫ್ ಇರೋದ ಮರ ಅಲ್ಲ ಎಷ್ಟು ಸರ್ ಒಂದು ಗಿಡ ಈಗ ಆಲ್ರೆಡಿ 12 ವರ್ಷದ ಮರ ಇದೆ ಒಂದು 15-20 ವರ್ಷ ಬದುಕಬಹುದು ಮತ್ತು ಕೆಲವು ಕಡೆಗಳಲ್ಲಿ ಮರಕ್ಕೆ ಡ್ಯಾಮೇಜ್ ಆಗಿದೆ ಯಾಕಂದ್ರೆ ಅದು ತುಂಬಾ ಕಾಯಿ ಹಿಡಿದ ಕಾರಣ ಗಿಲ್ಲಿಯಲ್ಲಿ ವೀಕ್ ಆಗ್ತದೆ ಹೊಂಡ ತೆಗೆದು ಹೊಂಡ ಮುಚ್ಚಿ ನಡಬೇಕು ಓಕೆ ಈಗ ಹೊಂಡೆ ಒಳಗೆ ನಡೆದಲ್ಲ ಎರಡನೇದು ಕಸಿ ಕಟ್ಟಿ ಜಾಗ ಮಣ್ಣೆ ಮೇಲೆ ಅದು ಎಲ್ಲ ಗಿಡಗಳು ಹಾಗೇನೆ ಓಕೆ ಕಾಂಡಕ್ಕೆ ಬಿಸಿಲು ಬೀಳುವಾಗೆ ಗಿಲ್ಲಿಗಳು ಕಟ್ ಮಾಡಿದ್ರೆ ಮಾತ್ರ ತುಂಬ ಕಾಯಿ ಇಡ್ತದೆ ಅಷ್ಟೇ ಅದೊಂದು ಮತ್ತು ಓಪನ್ ಜಾಗ ಬೇಕು ಮರದ ಅಡಿಯಲ್ಲಿ ನಡಬಾರದು ಅಷ್ಟೇ ಇನ್ನೊಂದು ಮರದ ಅಡಿಯಲ್ಲಿ ಮರದ ಅಡಿಯಲ್ಲಿ ನಟ್ರೆ ಮಳೆ ನೀರಿಗೆ ಏನಾಗಲ್ಲ ಮರದಿಂದ ನೀರು ಬಿದ್ದರೆ ಇದು ಎಲೆ ಕುಳಿಯೋ ಒಂದು ಸಮಸ್ಯೆ ಬರ್ತದೆ ಹೇಗಾದ್ರೂ 15 ವರ್ಷ ಗ್ಯಾರಂಟಿ ನಿಮಗೆ ಆದಾಯ ತೆಗಿಬೋದು ಮತ್ತು ಆದಾಯಕ್ಕಿಂತ ಜಾಸ್ತಿ ಹೆಚ್ಚಾಗಿ ಒಂದು ಸಂತೋಷ ನನ್ನ ಮಕ್ಕಳನ್ನೇ ಮರದಲ್ಲಿ ಕೂತುಳಿಸಿ ಅಣ್ಣನೊಟ್ಟಿಗೆ ಕೂತುಳಿಸಿ ಫೋಟೋ ತೆಗೆದದ್ದು ಮತ್ತು ವಿಡಿಯೋ ಎಲ್ಲ ತುಂಬ ವ್ಯೂಸ್ ತುಂಬ ಪಬ್ಲಿಸಿಟಿ ಸಿಕ್ಕಿತ್ತು ಆ ಥರ ಪ್ರಾಯದವರು ಬಂದು ನೋಡ್ತಾರೆ ಇಷ್ಟು ಚಿಕ್ಕದಲ್ಲಿ ಆಗ್ತಲ್ಲ ಅವರಿಗೆ ಹಣ್ಣು ತಿನ್ಲಿಕ್ಕಿಂತ ಜಾಸ್ತಿ ನೋಡ್ಲಿಕ್ಕೆ ಸಂತೋಷ ಎಷ್ಟೋ ಮನೆಯವರ ಗಿಫ್ಟಿಗೆ ಗಿಫ್ಟ್ ಕೊಡ್ಲಿಕ್ಕೆ ಹಲಸಿನ ಗಿಡ ತಗೊಂಡೋಗಿ ಪ್ರಾಯದವರಿಗೆ ಗಿಫ್ಟ್ ಕೊಡೋದು ಒಂದು ನಟ್ಟು 1 ವರ್ಷದಲ್ಲಿ ಕಾಯಿ ಆಗ್ತಂದ ಓಹೋಹೋ ಆ ಥರ ಈಗ ಅಂದಾಜು ಇದರಲ್ಲಿ ಒಂದು ಕಾಯಿ ಆಗೋದಾದ್ರೆ ಸರ್ ಎಷ್ಟು ಕೆ ಜಿ ತನಕ ಆಗ್ತದೆ ಒಂದು ಕಾಯಿ ಅದು ಕೂಡ ನಾನು ಹೇಳ್ತೇನೆ ಅದು ಕರೆಕ್ಟ್ ಒಂದು ಕ್ವಶನ್ ಹೇಳಿದಿರಿ ಈಗ ಉದಾಹರಣೆಗೆ ಈ ಗೊಂಜಲಲ್ಲಿ ಎಷ್ಟು ಕಾಯಿ ಇದೆ 1, 2, 3, 4, 5 7 ಬಿಟ್ಟರೆ ಎಲ್ಲ ಸಾಧಾರಣ ಒಂದು 1.5-2-3 ಕೈ ಸೈಜಲ್ಲಿ ಬರ್ತದೆ ಅದೇ ಟೈಮಲ್ಲಿ ಈ ತೋಟದಲ್ಲಿ 1 ಅಥವಾ 2 ಬಿಡಬೇಕು ಅದು ಯಾವಾಗ ತೆಗಿಬೇಕು ಅಂತ ಹೇಳಿದ್ರೆ ಈ ಸೈಜಲ್ಲಿ ಇಷ್ಟು ದೊಡ್ಡದಾಗ ನಮಗೆ ಇದು ತರಕಾರಿ ಪ್ರಾಯಕ್ಕೆ ಬರೋ ಒಂದು ಪಲ್ಯಕ್ಕೆ ಒಂದು ಕೆಜಿ 2 ಕೆಜಿ ಸೈಜಲ್ಲಿ ಬರುವಾಗ ಇದು ಒಂದು ತೆಗೆದರೆ ಪದಾರ್ಥಕ್ಕೆ ಉಪಯೋಗ ಮಾಡ್ಬೋದು ಉಳಿದ ಕಾಯಿಗಳು ನೋಡಿ ಈ ಕಾಯಿ ನೋಡಿ ಸಿಂಗಲ್ ಆಗಿದ್ದ ಕಾಯಿ ಎಷ್ಟು ಕೆಜಿ ಇದೆ ಅಂದಾಜು ಒಂದು 5-6 ಕಿಲೋ ಹಾಂ 6 ಕೆಜಿ ಇದೆ ಅದು ಅದು ನಾವು ಇದು 6 ಕಾಯಿ 7 ಕಾಯಿ ಒಟ್ಟಿಗೆ ಬಿಟ್ಟರೆ ಯಾವುದು ಅವಳ ಸೈಜು ಬರೋದಿಲ್ಲ ಶೇಪು ಬರೋದಿಲ್ಲ ಟೇಸ್ಟು ಬರೋದಿಲ್ಲ ಅದಕ್ಕೆ ಸ್ಪೇಸ್ ಬೇಕಾಗ್ತದೆ ಅದಕ್ಕೆ ಒಂದು ಗೆಲ್ಲಿನಲ್ಲಿ ಇಷ್ಟೇ ಒಂದು ಅಗಲಾಗ್ತದೆ ಆ ಥರ ಹಾಂ ಸಿಂಗಲ್ ಆದಷ್ಟು 1 ಅಥವಾ 2 ಬಿಡಬೇಕು ಓಕೆ ಆಗ ಒಳ್ಳೆ ಶೇಪ್ನಲ್ಲಿ ಬರ್ತದೆ ಈ ಥರ ನಿಮಗೆ ಒಳ್ಳೆ ಚಂದದ ಹಣ್ಣು ಸಿಗ್ತದೆ ಇಲ್ಲ ಆದರೆ ಶೇಪ್ ಸೈಜಿಗೆ ಬರ್ತದೆ ಕರೆಕ್ಟ್ ಸೈಜಿಗೆ ಬರ್ತದೆ ಸಿಂಗಲ್ ಆಗಿ ಬಿಟ್ಟರೆ 8 ಕೆಜಿ ತನಕ ಬಂದ ಕಾಯಿಸು ಉಂಟೆ 8 ಕೆಜಿ ಆದರೆ ಗೊಂಜಲಾಗಿ ಬಿಟ್ಟರೆ 2 ಕೆಜಿ 3 ಕೆಜಿ ಎಲ್ಲ ನಿಲ್ತದೆ ಸೊಳ್ಳೆ ಕಮ್ಮಿ ಆಗ್ತದೆ ಇದರಲ್ಲಿ ನಿಮಗೆ ಒಂದು 70
ಎಂಬತ್ತು ಸೊಳೆ ಇರ್ತದೆ. ಅಷ್ಟು ಫಿಲ್ಲಿಂಗು ಇದೆ, ಟೇಸ್ಟು ಅದ್ಭುತ ಟೇಸ್ಟ್. ಮತ್ತು ಮಳೆಗಾಲಕ್ಕೆ ಆಗೋದು ಟೇಸ್ಟ್ ಹಣ್ಣು ಹೇಳಿದ್ರೆ ಸ್ವಲ್ಪ ನೀರಿಲು ಚಾನ್ಸಸ್ ಇದೆ ಮಳೆಗಾಲಕ್ಕೆ, ಆದರೆ ಉಳಿದ ಟೈಮಲ್ಲಿ ಕಂಟಿನ್ಯೂ ಆಗ್ತಾನೆ ಇರ್ತಲ್ಲ. ಓಕೆ, ಆ ಥರ. ಇದು ಯಾವ ಬ್ರೀಡ್ ಸರ್? ಇದು ವಿಯೆಟ್ನಾಮ್ದಲ್ಲಿ, ನಮ್ಮ ಹತ್ರ ಹೊರಗಿನ ದೇಶದ ಥಾಯ್ಲೆಂಡ್, ವಿಯೆಟ್ನಾಮ್, ಮಲೇಷ್ಯಾ, ಸಿಂಗಾಪುರ್, ನಮ್ಮ ದೇಶದ್ದೇ ಕರ್ನಾಟಕದ್ದು, ಕೇರಳದ್ದು ಮತ್ತು ಆಂಧ್ರ ತಮಿಳ್ನಾಡಿನಲ್ಲಿ ಕೊಂಡು ಜಾಸ್ತಿ ತಳಿಗಳಿದೆ. ಅದರಲ್ಲಿ ನಮಗೆ ಇಷ್ಟೊಂದು ಅದ್ಭುತ ತಳಿ ಬೇರೆ, ಈ ನಮ್ಮ ಊರಿಗೆ ಇಷ್ಟು ಬೇಕಾಗೋದು ಇಂಥ ಇಷ್ಟೆಲ್ಲ ಅಡ್ವಾಂಟೇಜ್ ತಳಿಗಳು ಬೇರೆ ಯಾವುದು ನನಗೆ ಕಾಣಲಿಲ್ಲ. ಈ ಹಲಸಿನ ಹಣ್ಣಿನ ಒಂದು ಕ್ರೇಜ್ ನಿಮಗೆ ಯಾವಾಗದಿಂದ ಸ್ಟಾರ್ಟ್ ಆಯಿತು ಸರ್? ಅಂತ ಹಲಸಿನ ಹಣ್ಣಿನ ಕ್ರೇಜ್ ಹೇಳಿದ್ರೆ ನಾವು ಅನ್ಎಕ್ಸ್ಪೆಕ್ಟಾಗಿ ಫೀಲ್ಡ್ಗೆ ಬಂದದಲ್ಲ, ನಾವು ನರ್ಸರಿ ನಮ್ಮದು ಸಣ್ಣ ಪ್ರಾಯದ ನರ್ಸರಿ ಫೀಲ್ಡ್. ಅಂದರೆ ನಿಮ್ಮ ತಂದೆ ತಾಯಿ ಮಾಡ್ತಾ ಇದ್ದರು? ತಂದೆ 2 ವರ್ಷ ತಿರೋದ್ರು, ತಾಯಿ ಸಣ್ಣ ಪ್ರಾಯದಲ್ಲಿ ತೊಟ್ಟೆಗೆ ಮಣ್ಣು ಸುಂಬಿತ್ತುವ ಸೋಷಿಯಲ್ ಫೋರೆಸ್ಟ್ ನರ್ಸರಿ ಕೆಲಸ ಹೋಗ್ತಾ ಇದ್ದರು. ಅದರಿಂದ ನಮಗೆ ಯಾಕಂದರೆ ನಾವು ನನ್ನ ಮಗನಿಗೆ ನನಗೆ 5 ವರ್ಷ ಪ್ರಾಯ, ಈಗ ನಾವು ಇಲ್ಲಿ ಕೆಲಸ ಮಾಡುವಾಗ ತೊಟ್ಟೆಯಲ್ಲಿ ಮಣ್ಣು ತುಂಬಿಸಿ ಮಕ್ಕಳು ಆಟ ಆಡಿದಾಗೆ ಆ ಚಿಕ್ಕ ಪ್ರಾಯದಲ್ಲಿ ನಮಗೆ ಆ ಒಂದು ಇಂಟ್ರೆಸ್ಟ್ ಇತ್ತು. ಸೋಷಿಯಲ್ ಮೀಡಿಯಾ ಬರಲಿಕ್ಕೆ ಮುಂಚೆ ನಮ್ಮಲ್ಲಿ ಓದೋದು ಅಭ್ಯಾಸ ಸ್ವಲ್ಪ ಜಾಸ್ತಿನೇ, ಹಾಗೆ ಸಿಕ್ಕಿದ ಪುಸ್ತಕಗಳೆಲ್ಲ ಓದ್ತಾ ಇತ್ತು. ಹಾಗೆ ನಾವು ಬಿಸ್ನೆಸ್ ಮಾಡುವಾಗ ನಮಗೆ ಬ್ರ್ಯಾಂಡಿಂಗ್, ಕ್ವಾಲಿಟಿ ಮತ್ತು ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು ಅಂಥ ವಿಷಯಗಳ ಬಗ್ಗೆ ಇಲ್ಲಿ ತುಂಬ ಪುಸ್ತಕಗಳು ನಾನು ಓದಿದ್ದೇವೆ. ಬ್ರ್ಯಾಂಡಿಂಗ್ ಎಂದಿರುವುದು ನಮಗೆ ಒಬ್ಬರು ನಮ್ಮ ಹೆಸರು ಹೇಳುವಾಗ ಆ ನಮ್ಮ ಬ್ರ್ಯಾಂಡ್ ಗೊತ್ತು ಜನಗಳಿಗೆ ಒಂದು ರಪ್ಪ ಕ್ಲಿಕ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಆ ಥರ ಒಂದು ಬ್ರ್ಯಾಂಡಿಂಗ್ ಹೆಸರು, ಅದು ಯಾಕನಿಲ್ಲದೊಂದು ಬ್ರ್ಯಾಂಡ್ ನಾನು ಕ್ರಿಯೇಟ್ ಮಾಡಿಕೊಂಡಿದ್ದೇವೆ. ನಾವು ಹಲಸಿನಲ್ಲಿ ಇಷ್ಟೊಂದು ಕ್ಲಿಕ್ ಆಗಲಿಕ್ಕೆ ಇನ್ನೊಂದು ಕಾರಣ ಕಸಿಕಟ್ಟು ವಿಧಾನದಲ್ಲಿ ನಾವು ಮಾಡಿಕೊಂಡ ಹೊಸ ವಿಧಾನ. ಕಸಿಕಟ್ಟಲಿಕ್ಕೆ ಅಪ್ರೋಚ್ ಗ್ರಾಫ್ಟಿಂಗ್, ವಿ ಗ್ರಾಫ್ಟಿಂಗ್ನಲ್ಲಿ ಬೇರೆ ಬೇರೆ ವಿಧಾನ ಇರುವಾಗ ಅದು ಕಸ್ಟಮರಿಗೆ ಗಿಡ ಕೊಡಬೇಕಾದ್ರೆ ನಮಗೆ ಟೈಮ್ ಇತ್ತು. ಬೀಜ ಹಾಕಿ ಒಂದು ಸೂಜಿ ಒಂದು 2 ತಿಂಗಳೊಳಗೆ ಕಟ್ಟಬೇಕು, ಅಲ್ಲಾದರೆ ಅದಕ್ಕೆ ಸೀಸನಲ್ಲಿ ಮಾತ್ರ ಕಟ್ಟೋ ಸಿಸ್ಟಮ್ ಇತ್ತು. ಹಾಗಾದರೆ ನಾವೆಂತ ಮಾಡಿದ್ರು, ನಮ್ಮ ಊರಿನಲ್ಲಿ ರಬ್ಬರ್ ಮತ್ತು ರಂಬುಟಾನ್ ಅದೆಲ್ಲ ಬಡ್ಡಿಂಗ್ ಮಾಡ್ತಾ ಇತ್ತು. ಆ ಥರ ಇದಕ್ಕೆ ಬಡ್ಡಿಂಗಿಗೆ ಪ್ರಯತ್ನ ಮಾಡುವಾಗ ಅದೊಂದು ಈ ಫೀಲ್ಡಲ್ಲಿ ಒಂದು ಹೊಸ ವಿಧ ಪ್ರಯತ್ನ ಆಯಿತು. ಒಂದು ಸೆನ್ಸೇಷನಲ್ ಅಂತ ಹೇಳ್ಬೋದು ಹಲಸಿನ ಹಣ್ಣಿನಲ್ಲಿ. ಆ ಹಲಸಿನ ಹಣ್ಣಲ್ಲಿ ಕಣ್ಣು ಗಸಿನ ಹೇಳಿದು ಒಂದು ಹೊಸ ಸುದ್ದಿಯಾಗಿ ಸಾಧ್ಯ ಆಗಲ್ಲ ಹೇಳಿದವರು ಯೂನಿವರ್ಸಿಟಿಯಲ್ಲಿ ಕೂಡ ವಾಪಸ್ ಲಾಸ್ಟ್ ನನ್ನ ನೇತೃತ್ವದಲ್ಲಿ ಅವರನ್ನು ಕಳಿಸುವ ಅವಕಾಶ ನನಗೆ ಸಿಕ್ಕಿತ್ತು. ಕೇರಳ ಯೂನಿವರ್ಸಿಟಿ, ತಮಿಳ್ನಾಡು ಯೂನಿವರ್ಸಿಟಿಯಲ್ಲಿ, ನಮ್ಮ ಕರ್ನಾಟಕ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಜಿ ಕೆ ವಿ ಕೆ, IHR ಎಲ್ಲ ಕಡೆ ಹಲಸಿನಲ್ಲಿ ಫಸ್ಟ್ ಬಡ್ಡಿಂಗ್. ಅದಕ್ಕೆ ಪ್ರಧಾನ ಕಾರಣ ಅಡಿಕೆ ಪತ್ರಿಕೆಯಲ್ಲಿ ನಮ್ಮ ಕೃಷಿ ಪುಸ್ತಕ ಮತ್ತು ಶ್ರೀಪಡ್ರಿಯವರು ಹಲಸಿನಲ್ಲೂ ಕಣ್ಣು ಗಸಿ ಜಾಕನಲ್ಲಿಂದ ಹೇಳಿಕೊಂಡು ಒಂದು ಆರ್ಟಿಕಲ್ ಬರೆದ್ರು 10 ವರ್ಷ ಮುಂಚೆ. ಅದು ಎಲ್ಲ ಯೂನಿವರ್ಸಿಟಿ ಆಗ ಸೋಷಿಯಲ್ ಮೀಡಿಯಲ್ಲಿ ಬರೋದಕ್ಕಿಂತ ಮುಂಚೆ ಮುಂಚೆ ಆವಾಗ ಅದು ಎಲ್ಲ ಯೂನಿವರ್ಸಿಟಿಯವರು ಇದನ್ನು ನೋಡಿ ಅವರು ಹಲಸಿನಲ್ಲಿ ಆಗ ಅವರೆಲ್ಲ ಕಾಯ್ತಾ ಇದ್ದಾರೆ ಕಸಿ ಗಿಡ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲದ ಟೈಮಲ್ಲಿ ಅವರು ನಮ್ಮನ್ನು ಇಲ್ಲಿಗೆ ಬಂದು ಕರ್ಕೊಂಡು ಹೋದವರು ಮತ್ತೆ ಹಿಂದೆ ನೋಡೋ ಅವಶ್ಯಕತೆ ಬರಲಿಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಅವತ್ತು ರೀಡಿಂಗೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ಲು ನನ್ನ ಅದಕ್ಕೆ ಫಸ್ಟ್ ಮೊದಲನೇಗೆ ಥ್ಯಾಂಕ್ಸ್ ಹೇಳಬೇಕಾದ್ದು ಅಡಿಕೆ ಪತ್ರಿಕೆ. ಎಸ್, ಈ ತಳಿ ಈಗ ನೀವು ಇಲ್ಲಿ ಹಾಕಿದ್ದೀರಿ 1.5 ವರ್ಷದಲ್ಲಿ ಇದು ಫಲ ಕೊಡ್ತದಂತ, ಈ ತಳಿ ಬಗ್ಗೆ ನಿಮಗೆ ಮೊದಲು ಹೇಳಿದ್ದು ಯಾರು ಸರ್? ಇಂಥದ್ದೊಂದು ತಳಿ ಇದ್ದೆ ಅದನ್ನು ತಂದು ಮಾಡುವ ಅಂತ ಹೇಳಿ. ಈಗ ನಾವು ಇಲ್ಲಿಂದ ಫಸ್ಟ್ ಇಲ್ಲಿಂದ ನಾವು ಕೇರಳಕ್ಕೆ ಕೊಂಡು ಹೋಗ್ತಾ ಇದ್ದದ್ದು ಗಮ್ಲೆಸ್ ಗಿಡ ಕಸಿ ಕಟ್ಟಿಕೊಂಡು ಹೋಗ್ತಾ ಇದ್ರು. ಆ ಗಮ್ಲೆಸ್ ಗಿಡದ ಪ್ರೊಡಕ್ಷನ್ ಭಾಳ ಕಮ್ಮಿ ಇತ್ತು. ಸ್ವಂತಾಗಿ ನರ್ಸರಿ ಮಾಡುವಾಗ ಕಸಿ ಕಟ್ಟದ ವಿಧಾನದಲ್ಲಿ ಪರ್ಸೆಂಟೇಜ್ ಸಕ್ಸಸ್ ಕಮ್ಮಿ ಇತ್ತು. ಆಗ ನಾವೇನು ಮಾಡಿದ್ರಿ, ಬಡ್ಡಿಂಗ್ ಮಾಡಲಿ ಪ್ರಯತ್ನ ಮಾಡಿದ್ವಿ. ಆಗ ಗಮ್ಲೆಸ್ ಗಿಡಗಳು ಇಲ್ಲಿಂದ ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಮಾಡುವಾಗ ಒಬ್ಬೊಬ್ಬರು ಹೇಳ್ತಾ ಇದ್ರು ಗಮ್ಲೆಸ್ಗಿಂತ ಒಳ್ಳೆದಲ್ಲಿ ನಮ್ಮ ಮನೆಯಲ್ಲಿ ಒಮ್ಮೆ ಅದ್ರೆ 5 ಗಿಡ ಮಾಡಿಕೊಡಿ, ಅಲ್ಲ ಚಿಪ್ಸಿಗೆ ಚೆನ್ನಾಗಿದೆ, ಮಿಕ್ಸರ್ಗೆ ಚೆನ್ನಾಗಿದೆ ಎಲ್ಲ ಟ್ರೈ ಮಾಡಿದ್ದಾರೆ. ಅಲುವಕ್ಕೆ ಉಪ್ಪಡ ಚಿಲ್ಲಿ ಮಾಡಲಿಕ್ಕೆ ಅದಕ್ಕೆ ಒಂದೊಂದು ಪರ್ಪಸ್ಗೂ ಬೇರೆ ಬೇರೆ ತಳಿಗಳನ್ನು ಈ ಊರಿನಲ್ಲಿ ರಿಸರ್ವ್ ಆಗಿ ಒಬ್ಬೊಬ್ಬರು ಇಟ್ಟಿದ್ರೆ ಅದಕ್ಕೆ ಗಿಡ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅವರಿಗೆ. ಅದನ್ನು ನಾವು ಅವರಿಗೆ ಫ್ರೀಯಾಗಿ ಮಾಡಿಕೊಟ್ಟುಕೊಂಡು ನಮಗೆ ಆ ತಳಿಗಳನ್ನು ಸಂಗ್ರಹಿಸುವ ಒಂದು ಗೊತ್ತಾಯಿತು, ಇಷ್ಟೆಲ್ಲ ತಳಿಗಳು ಚೆನ್ನಾಗಿದೆ ಅಲ್ಲ ಅಂತ. ನಾವು ಇನ್ನೂ ತಳಿಗಳಲ್ಲ, ಅದಕ್ಕಿಂತ ಹೊಸ ಹೊಸ ತಳಿಗಳು ಭಾಳ ವಿಚಿತ್ರವಾಗಿ ಕಂಡಿದ್ದಲ್ಲ. ಈ ಪತ್ರಿಕೆಯಲ್ಲಿ ಬಂದ ಮೇಲೆ ಆಟಗಳು ಬಂದ ಮೇಲೆ ಅಡಿಕೆ ಆವಾಗ ಜಿ ಕೆ ವಿ ಕೆಯಲ್ಲಿ ಡೆಲ್ಲಿ ಬಯೋವರ್ಸಿಟಿ ಇಂಟರ್ನ್ಯಾಷನಲ್ನಲ್ಲಿ ಜೈವ ತಂತ್ರಜ್ಞಾನ ವಿಭಾಗದವರು ಒಂದು ಪ್ರಾಜೆಕ್ಟ್ ಮಾಡಿದ್ದೇವೆ. ನಮ್ಮ ದೇಶದ ಹಲಸಿನ ತಳಿಗಳನ್ನು ಆಯ್ಕೆ ಸೆಲೆಕ್ಟ್ ಮಾಡಿ ಅದರ ಗಿಡ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಗಿಡ ಕಸಿ ಕಟ್ಟಲಿಕ್ಕೆ ಆಗದೇ ಅವರು ವೆಯ್ಟ್ ಮಾಡ್ತಿರೋ ಟೈಮಲ್ಲಿ ನ್ಯೂಸ್ ಓದುದು. ಆ ಪ್ರಾಜೆಕ್ಟ್ ನನ್ನನ್ನು ಸೇರಿಸಿದ್ರಿ 5 ವರ್ಷ ಜಿ ಕೆ ವಿ. ಆ 5 ವರ್ಷ ನಾನು ಅಲ್ಲಿ ಕೆಲಸ ಮಾಡೋದು ನನಗೆ ಗೊತ್ತಾಯಿತು. ನಮ್ಮ ದೇಶದಲ್ಲಿ ಇಲ್ಲಿ ಬೇರೆ ಬೇರೆ ಊರಿನ ತೊಳೆ ತಳಿಗಳಿದೆ, ಅದೆಲ್ಲ ನಾವು ಕಸಿ ಕಟ್ಟಿ ಅವ್ರಿಗೆ ಕೊಡುವಾಗ ಅದರದ್ದು ಒಂದೊಂದು ಕಲೆಕ್ಷನ್ ನಾವು ಇಟ್ಕೊಂಡಿದ್ದೇವೆ. ಓಕೆ 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 ಓಕೆ. ಹಾಗೆ ಈ ತಳಿ 100 ತಳಿಗಳು ನಮ್ಮಲ್ಲಿ ಬರ್ಲಿಕ್ಕೆ ಬಂದು ಕೈಯಲ್ಲಿ ಬಂದೋಗಿದೆ. ಫಸ್ಟ್ ಎಲ್ಲ ಕೊಟ್ಟ ಗಿಡಗಳಿಗೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಅಂದರೆ ಜಿ ಕೆ ವಿ ಕೆ ಆಯ್ಕೆ ಮಾಡಿದ ಓಲ್ಡ್ ಸೀಸನ್ ಹಲಸಿಂದ ಕೆಲವೆಲ್ಲ ನಮ್ಮ ವೆದರಿಗೆ ಚೆನ್ನಾಗಿ ಬರಲ್ಲ, ಅದು ಮತ್ತೆ ನಮಗೆ ಗೊತ್ತಾಯಿತು. ಅದು 5-6 ವರ್ಷ ಆದರೂ ಕೈ ಬರಲಿಲ್ಲ ಕೆಲವೆಲ್ಲ ಎಲ್ಲ ಟೈಪ್ ಇದು ಟ್ರೈ ಮಾಡಿದ್ದೀರಿ ನೀವು? ಅದೇ ಇಷ್ಟು ವರ್ಷದ ಲೈಫಿನಲ್ಲಿ, 22 ವರ್ಷದ ಹಲಸಿನೊಟ್ಟಿಗೆದ ಲೈಫಿನಲ್ಲಿ ನಮಗೆ ಇಷ್ಟೊಂದು ಪರ್ಫೆಕ್ಟ್ ಆಗಿ ಇಷ್ಟು 100 1-2 ವರ್ಷದೊಳಗೆ ಒಂದು ಕೈಯೊಳಗೆ ಅಷ್ಟು ತೋರಾದರೆ ಕಾಯಾಗುತ್ತೆ. ಇಷ್ಟೆಲ್ಲ ಕುಳಿತಿರುವಂಥ ಹಲಸಿನ ಹಣ್ಣು ನನಗೆ ಅಷ್ಟೇ ನೋಡಿ. ಈಗ ಹೇಳೋದಾದರೆ ಇದರ ಗೆಲ್ಲುಗಳು ನಮ್ಮ ಕೈ ಎಷ್ಟು ದಪ್ಪ ಇದೆ ಅಷ್ಟೇ ದಪ್ಪದ್ದು, ಬಟ್ ಇಷ್ಟು ಏನಂತ ಹೇಳಿದ್ರೆ ಇಷ್ಟೇ ಸಪುರ ಇದರಲ್ಲಿ ನಿಮಗೆ ಇಷ್ಟು ದೊಡ್ಡ ಒಂದು ಕಾಯಿ ಬರೋದು ದೊಡ್ಡ ಆಶ್ಚರ್ಯಕರ ವಿಷಯ. ಈ ಸಣ್ಣ ಪ್ರಾಯದಲ್ಲಿ ದೊಡ್ಡ ಮರ ಆಗದಾಗೆ, ಒಂದು ಪೇರಳ ಮರದಾಗೆ, ಒಂದು ಸಣ್ಣ
ಗಿಡದಾಗಿ ನಮ್ಮ ಅಂಗಳದಲ್ಲಿ ಬೆಳೆಸಿಬೋದಲ್ಲ. ಹೌದು ಹೌದು, ಅಷ್ಟೇ ಅಷ್ಟೇ. ಇದು ಕಮರ್ಷಿಯಲ್ ಆಗಿ ಮಾಡ್ತೇವೆ, 2,000, 3,000, 4,000 ಗಿಡಗಳನ್ನ ಇಲ್ಲಿ. ಅದು ತರ ನಾವು ಇಲ್ಲಿಗೆಲ್ಲ ವೆಸ್ಟರ್ನ್ ಘಾಟ್ನ ಆ ಕಡೆ ಅವರಿಗೆ ಮಾತ್ರ ಹಲಸಿನದು ಕಮರ್ಷಿಯಲ್ ಆಗಿ ಮಾಡಿದ ಪ್ರಯೋಜನ ಆಗುತ್ತೆ. ನಮ್ಮಲ್ಲಿ ಹಲಸಿನ ದುಡ್ಡು ಕೊಟ್ಟು ತಿನ್ನುವ ಒಂದು ಕಲ್ಚರ್ ಬರದೆ ಅವಾಗ ಪೇಟೆ ಹೋದ್ರೆ ಅಲ್ಲದೆ ಆ ಒಂದು ಇಲ್ಲಿ ನಮ್ಮ ಮನೆಯಲ್ಲಿ ಆದ್ರೆ ಇನ್ನೊಬ್ಬರಿಗೆ ಫ್ರೀಯಾಗಿ ಕೊಂಡೋಗಿ. ಅದರಿಂದಾಗಿ ಹಲಸಿ ಇಲ್ಲಿ ಕೃಷಿಯಾಗಿ ಮಾಡಿ ತುಂಬಾ ಸಕ್ಸಸ್ ಆಗ್ಲಿಕ್ಕೆ ನಮ್ಮ ಊರು ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಇಲ್ಲ, ಮತ್ತು ಇಂಟ್ರೆಸ್ಟ್ ಅಲ್ಲಿ. ಮತ್ತು ನಾವು ಒಂದು ಫಂಕ್ಷನ್ ಇದೆ, ಫ್ರೆಂಡ್ಸ್ ನವರೆಲ್ಲ ಮೊನ್ನೆ ಅಂಜಿಬೋದಷ್ಟೇ ಬಿಟ್ಟು ಕಮರ್ಷಿಯಲ್ ಆಗಿ ನಮ್ಮ ತುಳುನಾಡಿನಲ್ಲಿ ಹಲಸು ಕೃಷಿ ಮಾಡಿ ದೊಡ್ಡ ಪ್ರಯೋಜನ ಆಗಲ್ಲ. ಆದ್ರೆ ಘಟ್ಟದ ಮೇಲಿನ ಜನ ಬರ್ತಾರೆ, ನಾವು 2,000, 3,000, 5,000 ಗಿಡದಾಗಿ ನಾವು ವರ್ಷಕ್ಕೆ ಲಕ್ಷಕಟ್ಟೆ ಗಿಡ ಸೇಲ್ ಮಾಡ್ತಾ ಇದ್ದೇವೆ. ಓಕೆ ಸರ್, ಈಗ ನೋಡಿ ನಾವು ಈ ಇದನ್ನು ನೋಡುವಾಗ ಇದರದ್ದು ಇಲ್ಲಿಂದ ಇಲ್ಲಿ ಕೆಳಗಡೆ ಬೇರು ಬೇರೆ ತರವೇ ಕಾಣ್ತಾ ಉಂಟು, ಇಲ್ಲಿಂದ ಇಲ್ಲಿಗೆ ಬೇರೆ ಬೇರೆ ಕಾಣ್ತಾ ಉಂಟು. ಹೇಗೆ ಕಸಿ ಕಟ್ಟಿದ್ದು ಅದನ್ನು ಸರ್? ಅಲ್ಲ, ಅದು ಕಸಿ ಕಟ್ಟದ ಪ್ರೊಸೆಸಿಂಗ್ ಆಗಿ ಅದು ಇದು ಯಾವುದೋ ಮರದ ಬಿತ್ತಾಕಿ ಮಾಡುದು, ಇದರದ್ದು ಆಗಬಹುದು ಬೇರೆ ಆಗಬಹುದು. ಆದ್ರೆ ಆದಷ್ಟು ನಾಟಿ ಮರಗಳ ಬಿತ್ತಾಕಿ ಗಿಡ ಮಾಡಿದ್ರೆ ಹೆಲ್ದಿ ಇರ್ತದೆ. ಸೊ ಈ ತರ ಹೇಗೆ ಮಾಡುದು ಅಂತ ನಮಗೆ ಒಂದು ತೋರಿಸಿಕೊಡಬಹುದು ನಿಮ್ಗೆ? ನಮ್ದು ಕೆಲಸ ಸಾಧ್ಯ, ಖಂಡಿತವಾಗಿ ತೋರಿಸಿಕೊಡ್ತೇವೆ. ಈಗ ಈ ಮರದ ಗಿಡ ಮಾಡಲಿಕ್ಕೆ ನೋಡಿ, ಈ ತರ ಒಂದು ಗೆಲ್ಲಿ ಸಾಕು. ಹಾ, ಗೆಲ್ಲಿ ಕಟ್ ಮಾಡಿದ್ದೇವೆ. ನಮಗೆ ಎಲೆ ಎಲ್ಲ ಬೇಡ. ಇದರಲ್ಲಿ ಪ್ರತಿ ಒಂದು ಎಲೆ ತೊಟ್ಟಿರುತ್ತಲ್ಲ, ಅದರಲ್ಲಿ ಒಂದೊಂದು ಗಿಡ ಮಾಡಲಿಕ್ಕೆ. ಈ ಗಿಡ ಬೀಜ ಹಾಕಿ, ಈ ಬೀಜ ಸಲ್ಟಿ ಮಾಡುವಾಗ ನಾಟಿ ಮರದ ಬೀಜ ಆಗಬೇಕು. ಓಕೆ, ಅದಕ್ಕೆ ಸ್ವಲ್ಪ ತಾಕತ್ತಿದೆ. ಈ ಥರ ವಿಯೆಟ್ನಾಮ್ ಅಂದರೆ ಫೋರ್ನ್ ತೆಗಲಿಕ್ಕೆ ನಮ್ಮ ನಾಟಿ ತರದ ತರಿ ಬೀಜ ಆದರೆ ಗಿಡ ಹೆಲ್ದಿ ಆಗಿರ್ತದೆ. ಈ ಗಿಡಕ್ಕೆ ಈಗ 6 ತಿಂಗಳು ಪ್ರಾಯ ಆಯಿತು. ಹಾಂ, ಈ ಈ ಚಿಕ್ಕ ಗಿಡಕ್ಕೆ ಇಂತ ಕೆಳಗಿಂದ ಒಂದು ಸ್ವಲ್ಪ ಮೇಲಿಂದ ಇದರ ಸ್ಕಿನ್ ತೆಗೆಯುದು. ಹಾಂ, ಅಷ್ಟೇ ಆಯ್ತಾ? ಆಮೇಲೆ ಇದರಿಂದ ಒಂದು ಎಲೆಯ ತೊಟ್ಟು ಹೀಗೆ ತೆಗೆಯುದು. ಹಾಂ, ತೆಗೆದು ಈ ಜಾಗಕ್ಕೆ ಇಟ್ಟು ನಾವು ಪ್ಲಾಸ್ಟಿಕ್ಗೆ ಕಟ್ಟುದು. ಕಟ್ತೇವೆ, ಕಟ್ಟಿ ಸರ್. ಕಟ್ಟುದು ಹೇಗೆ ಬೇಕಾದ್ರೆ ಕಟ್ಟಬಹುದು, ಕೆಳಗಿಂದ ಮೇಲೆಯ, ಮೇಲಿಂದ ಕೆಳಗೆಯ, ನಮಗೆ ಅನುಕೂಲ ಆದಾಗೆ. ಈಗ ಫುಲ್ಲು ಸುತ್ತಿ ಕಟ್ಟಬೇಕಾಯ್ತಾ, ಗ್ಯಾಪ್ ಇಡ್ಲಿಕ್ಕಿಲ್ಲ. ಈ ಥರ ಕಸಿ ಇಟ್ಟ ಮೇಲೆ ಇದನ್ನು ನಾವು 40 ದಿನ, ಅದು ಒಳ್ಳೆ ಬಿಸಿಲು ಟೈಮ್ ಆದರೆ 20 ದಿನ ಸಾಕು. ಈಗ ನಮ್ಮ ಮಳೆ ಅಲ್ಲದ ಕಾರಣ 40 ದಿನ ನಾವು ನೀರಾಗ್ತಾ ಇರಬೇಕು. ಆಮೇಲೆ 40 ದಿನ ಕಳೆದ ಮೇಲೆ ಒಳ್ಳೆ ಬಿಸಿಲು ಆದರೆ 3 ವಾರ ಸಾಕು. 3 ವಾರ ಕಳೆಯುವಾಗ ಇದು 3 ವಾರ ಕಳೆದ ಗಿಡ. ಹಾಂ, ಆಲ್ರೆಡಿ ಇದು ಮಾಡಿದ್ದೀರಿ ನೀವು? ಹಾಂ, ಇಲ್ಲಿ ನೋಡ್ತಾ ಇರ್ಬೋದು ನೀವು. 3 ವಾರ ಕಳೆದ ಗಿಡ, 3 ವಾರ ಕಳೆದು ಈ ಪ್ಲಾಸ್ಟಿಕನ್ನು ಬಿಚ್ಚಿದ್ರು. ಈಗ ಬಿಚ್ಚುವಾಗ ನಾವು ಆ ಕಟ್ಟಿದ ಹಸಿರು ನೋಡಿ, ಕರೆಕ್ಟ್ ಜಾಯಿಂಟ್ ಆಗಿದೆ. ಹೌದೌದೌದು. 20 ದಿನ ಕಳೆದ ಮೇಲೆ ನಾವು ಇದನ್ನು ಇಲ್ಲಿಂದ ಕಟ್ ಮಾಡ್ತೇವೆ. ಹಾಂ, ಯಾಕೆ ಸರ್ ಅದು? ಇಲ್ಲಿ ಕಟ್ಟಿ ಮಾಡಿದ ಮೇಲೆ ಇನ್ನು ಏನಾಗ್ತದೆ, ಈ ಪಚ್ಚೆ ನಾವು ಕಟ್ಟಿ ಅದ ಕಣ್ಣಿದೆ ಅಲ್ಲ, ಅದರಿಂದ ಚಿಗುರು ಬರ್ತದೆ ನೋಡಿ. ಓ, ಇಲ್ಲಿ ಬಂದಿದೆ ನೋಡಿ. ಓ, ಇದಕ್ಕೂ ನೀವು ಅದೇ ಥರ ಕಸಿ ಮಾಡಿದ್ರಿ? ಅದು ದೊಡ್ಡದಾಗಿ ಈ ಥರ ಆಗುತ್ತೆ, ಎಲೆ ಬಂದಾಯಿತು. ಆಮೇಲೆ ಇಷ್ಟು ದೊಡ್ಡದಾಗಿದೆ ಬೆಳೆದಿದೆ. ಈ ಸ್ಟೇಜಿಗೆ ಬರುವಾಗ ನಾವು ಇದನ್ನು ಈ ಕವರನ್ನು ತೆಗೆದು ದೊಡ್ಡ ಕವರಿಗೆ ಹಾಕ್ತೇವೆ. ದೊಡ್ಡ ಕವರಿಗೆ ಎಲ್ಲ ಹಾಕುವಾಗ ಇದರಲ್ಲಿ 2-3 ವಿಷಯಗಳು ನೋಡ್ಕೊಳ್ಬೇಕು. ಈ ನಾವು ಕಟ್ಟಿದ ಕಣ್ಣಿನ ಬಂದನ್ನು ಮಾತ್ರ ಬಿಡಬೇಕು, ಈ ಥರ ಅಡಿಯಿಂದ ಬೇರೆ ಬಂದರೆ ಅದನ್ನು ತೆಗಿಬೇಕು. ಅದು ಬಿತ್ತನೆ ಗಿಡ ಆಗಿರ್ತದೆ, ಯಾವುದು ಇದರಿಂದ ಬಂದಿರ್ತದೆ. ಆಮೇಲೆ ದೊಡ್ಡ ಕವರಲ್ಲಿ ಹಾಕುವಾಗ ಈ ಸೈಸ್ ಗಿಡ ಬರ್ತದೆ. ಈಗ ನಿಮಗೆ ಕುಟ್ಟಿ ನೋಡಿ, ಇನ್ನೊಂದು ವರ್ಷ, ಇನ್ನೂ ಸ್ವಲ್ಪ ಮರ ಬೆಳೆದ ಮೇಲೆ ಆ ಜಾಯಿಂಟ್ ನೋಡಿ, ಇಲ್ಲಿ ಒಂದು ಸಣ್ಣ ಒಂದು ಗಂಡಾಗಿ ಕಾಣುತ್ತಷ್ಟೇ ಬಿಟ್ಟು ಈ ಕುಟ್ಟಿಯಾಗಿ ಕಾಣೋದಿಲ್ಲ. ಹಾಂ ಹಾಂ ಹಾಂ, ಯಾವಾಗಲೂ ನಾವು ಕಣ್ಣಿಗೆ ಕಾಣೋದಕ್ಕೆ ಸಣ್ಣ ಹೋಳಲ್ಲಿ ಇರ್ತದೆ ಕಸಿ ಗಿಡದಲ್ಲಿ. ಅದು ಒಂದು 2 ವರ್ಷದನಗೆಲ್ಲ ಆ ಬಡ್ಡಿಯ ಮಣ್ಣು ಬೀಳಬಾರ್ದು. ಈ ಥರ ನಟ್ರೆ ನಿಮಗೆ ಒಂದು ಕೈಯಷ್ಟು ತೊಡೋದ್ರೆ ಕಾಯಿ ಬರ್ತದೆ. ಈ ಒಂದು ಗಿಡ ಮಾಡಬೇಕಾದ್ರೆ ನಮಗೆ 2 ವರ್ಷದ ಪ್ರಯತ್ನ ಇದೆ ಇದರಲ್ಲಿ. ಈ ಒಂದು ಗಿಡ ಈ ಥರ ಬರಬೇಕಾದ್ರೆ, ಈಗ ಈ ಗಿಡ 2 ವರ್ಷ ನೀವು ಇದಕ್ಕೆ ಪ್ರಯತ್ನ ಪಟ್ಟಿರಿ ಅಂತ ಹೇಳಿದ್ರಿ, ಈಗ ಒಂದು ಕಸ್ಟಮರ್ ಬರೋದಾದ್ರೆ ಒಂದು ಗಿಡಕ್ಕೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಸರ್? ಅದೀಗ ಕಸ್ಟಮರ್ ಹೇಳಿದ್ರೆ ನಮಗೆ ಹೋಲ್ಸೇಲ್ ನರ್ಸರಿ ಆದ ಕಾರಣ ನರ್ಸರಿಗಳು ಬರ್ತಾರೆ. ಹಾಂ, ಈಗ ನಮ್ಮಿಂದ ತುಂಬ ದೂರ ಕೊಂಡೋಗೋರು ಅವರು ಈ ಸೈಜ್ ಗಿಡ ಕೊಂಡೋಗ್ತೇವೆ. ಹಾಂ, ಈ ಕಸಿ ಕಟ್ಟಿದ ಈ ಕಣ್ಣನ್ನೇ ಅಲ್ಲಿ ಕೊಂಡೋಗಿ ಚಿಗುರು ಮಾಡ್ತೇವೆ. ಫಸ್ಟ್ ಸ್ಟೇಜ್ ಎಲ್ಲೇ ತಗೊಂಡೋಗ್ತಾರೆ? ಕೊಂಡೋಗ್ತಾರೆ. ಅವರಿಗೆ ತುಂಬ ಲೋಡ್ ಮಾಡಲಿಕ್ಕೆ ಸುಲಭ ಇದು, ಯಾಕಂದರೆ ಈ ಥರ ಬಂದ ಮೇಲೆ ಕೊಂಡೋಗೋ ಡ್ಯಾಮೇಜ್ ಆಗ್ತದೆ. ಹಾಂ, ಕರೆಕ್ಟ್, ಹೌದು. ಅದರ ಚಿಗುರು ಎಲ್ಲಿಯಾದರೂ ಕಟ್ ಆಗುವ ಚಾನ್ಸಸ್ ಇದೆ. ಆಸಾಮಿಗೆಲ್ಲ ಹೋಗೋ ಗಿಡ ಕಳಿಸುವಾಗ ಹಿಂದೆದನ್ನೇ ಕೊಂಡೋಗ್ತೇವೆ. ಈ ಗಿಡಗಳಾದ್ರೆ ಭಾಳ ಕಮ್ಮಿ ಇದೆ, ಯಾಕಂದರೆ ಕಸಿ ಕಟ್ಟಿ 20 ದಿನ, ಈಗ 40 ರೂಪಾಯಿ 50 ರೂಪಾಯಿಗೆ ಎಲ್ಲ ನಾವು ಕೊಡ್ತೇವೆ. ಹಾಂ, ಆದರೆ ಅದನ್ನು ಚಿಗುರು ಬಂದ ಮೇಲೆ ಆದರೆ ಈ ರೇಟ್ನ ಈ ಟೈಪ್ ಮೇಲೆ ಕೊಡಲಿಕ್ಕಿಲ್ಲ, ಇದು ಕೊಡಲಿಕ್ಕಿಲ್ಲ, ಈ ಸೈಜ್ ಗಿಡ ಕೊಡ್ತೇವೆ. ಹಾಂ, ಇದು ಒಂಚೂರು ಧೈರ್ಯ ಇಲ್ಲಿ ಕೊಡ್ಬೋದು. ಹಾಂ, ಕೊಡ್ಬೋದು. ಇದನ್ನು ಅವರು ನರ್ಸರಿಯವರಿಂದ ಮಾಡ್ತಾರೆ, ಇದನ್ನು ರೀಬ್ಯಾಗ್ ಮಾಡಿ ಮಾಡ್ತಾರೆ. ಇದರ ರೀಬ್ಯಾಗ್ ಅಂದರೆ ಈ ಪ್ಲಾಸ್ಟಿಕ್ ಅನ್ನು ರಿಮೂವ್ ಮಾಡಿ ಅವರು ಹೊಸ ಬ್ಯಾಗ್ ಹಾಕಿ ಮಣ್ಣು ತುಂಬಿಸಿ ಈ ಥರ ಮಾಡಿದ ಗಿಡಗಳು. ಹಾಂ ಹಾಂ ಹಾಂ. ಈ ಗಿಡ ನಮ್ಮದು ರೇಟ್ 100 ರೂಪಾಯಿ. ಆದರೆ ಈ ಸೈಜ್ ಕವರಲ್ಲಿ ಹಾಕಿ ಕೊಡುವಾಗಾದರೆ ನಾವು ಈ ಸೈಜ್ ಇಲ್ಲ, ಈ ಥರ ಗಿಡಗಳನ್ನ ನಾವು ಮಾರೋದು 250 ರೂಪಾಯಿಗೆ ಮಾರ್ತೇವೆ ಈ ಸೈಜ್ ಗಿಡಗಳು. ಹಾಂ ಹಾಂ ಹಾಂ, ಹಾಗೆ ಇದು 100 ರೂಪಾಯಿನಲ್ಲಿ ರೆಡಿ ಟು ಪ್ಲಾಂಟ್ ಅಲ್ಲ. ಇದು ಒಂದು ಗಾಡಿಯಲ್ಲಿ ನಿಮಗೆ 10,000 ತನಕ ಗಿಡ ತುಂಬಿಸಬಹುದು, ಯಾಕಂದರೆ 1 ಕೆಜಿ ವೆಯ್ಟ್ ಬರೋದಷ್ಟೇ.
ಇದನ್ನು ರೆಡಿ ಟು ಪ್ಲಾಂಟ್ ಅಲ್ಲ, ಅದಕ್ಕೆ ಅವರು ರೀಬ್ಯಾಗ್ ಮಾಡಿ ದೊಡ್ಡದು ಮಾಡಿ ಅವ್ರ ನರ್ಸರಿ ಅವರು ಸೇಲ್ ಮಾಡ್ತಾರೆ. ನಾವು ಇಲ್ಲಿ ರಿಟೇಲ್ ಸೇಲ್ ಮಾಡೋ ಈ ಗಿಡಗಳಿಗೆ ಈ ಸಿಸಿ ಗಿಡಕ್ಕೆ 250 ರೂಪಾಯಿ, ಇನ್ನು ದೊಡ್ಡ ಗಿಡ 400 ರೂಪಾಯಿ ಬೇರೆ ಇದೆ. ಆದರೆ ಪ್ರಾಯಕ್ಕೆ ತಕ್ಕ ರೇಟ್. ಈಗ ನಿಮ್ಮ ನರ್ಸರಿಯಲ್ಲಿ ಸರ್ ಎಲ್ಲಿಗೆ ಎಷ್ಟು ದೂರಕ್ಕೆಲ್ಲ ಅಂದಾಜು ಇಲ್ಲಿಂದ ಪ್ಲಾಂಟ್ಗಳು ಹೋಗ್ತದೆ? ಈಗ ನೀವು ಹೋಲ್ಸೇಲ್ ಅಲ್ಲಿ ಅಸ್ಸಾಂ ಅಂತ ಹೇಳಿದ್ರಿ, ಆ ಥರ ಯಾವ ಎಲ್ಲ ಊರಿಗೆ ಯಾವ ದೇಶಕ್ಕೆಲ್ಲ ಹೋಗಿದೆ ಇಲ್ಲಿಂದ? ಅದೇ ಕಾಶ್ಮೀರ ಆ ಕಡೆ ಎಲ್ಲ ಬಿಟ್ಟು ಸಾಧಾರಣ ಬಾಕಿ ಎಲ್ಲ ಕಡೆ ಉತ್ತರಾಖಂಡ್, ಜಾರ್ಖಂಡ್ ಮತ್ತು ಆಸಾಮ್ ಆಚೆ 7 ಸ್ಟೇಟ್ನಲ್ಲಿ ಮಿಸೋರಾಂ, ಮಣಿಪುರ, ಮೇಘಾಲಯ ಆ ಕಡೆ ಎಲ್ಲ ಹೋಗಿದೆ. ತಮಿಳ್ನಾಡು, ನಾರ್ತ್ ಇಂಡಿಯಾ ಮತ್ತೆ ಹೇಳಬೇಕಂದಿಲ್ಲ, ಪಂಜಾಬ್ಗೆ ಕೊಂಡೋಗಿದ್ದಾರೆ ಇಲ್ಲಿಂದಲೇ. ಇಲ್ಲಿಂದ ಬಂದು ತಗೊಂಡು ಹೋಗುದು ಅಥವಾ ಕಾಲ್ ಮುಖಾಂತರ ಹೇಳಿದ್ರೆ ಪಾರ್ಸೆಲ್ ಹೇಗೆ? ಅದು ಅಲ್ಲ, ನಮಗೆ ಕಳಿಸಿಕೊಡಿದ ವ್ಯವಸ್ಥೆ ಇದೆ ಮತ್ತು ಟ್ರೈನಲ್ಲಿ ಕಳಿಸಿದ್ರೆ ಊರಿಂದ, ನನ್ನ ಕೇರಳದಿಂದ ತಿರುವನಂತಪುರದಿಂದ ಯಾವ್ಯಾವ ಊರಿಗೆ ಟ್ರೈನ್ ಹೋಗ್ತದೆ ಆ ಟ್ರೈನ್ ಗಾಡಿಯಲ್ಲಿ ಹಾಕಿಕೊಡ್ತೇವೆ. ಮತ್ತು KSRTC ಪಾರ್ಸೆಲ್ ಒಳ್ಳೆ ಸಿಸ್ಟಮ್ ಇದೆ, ನಮ್ಮ KSRTC ಪಾರ್ಸೆಲ್ ಒಳ್ಳೆ ಸಿಸ್ಟಮ್. ಬಸ್ಸಿನಲ್ಲಿ ಕೂಡ ಕಳಿಸಬಹುದು. ಮತ್ತು ನಮ್ಮದು ಗಾಡಿಯಲ್ಲಿ ಸ್ಟೇಟ್ ಡೆಲಿವರಿ ಇದೆ, ಈಗ ಒಂದು 5-6 ಟೀಮ್ಗೆ ಸೇರಿಯೇ ಗ್ರೂಪ್ ಆಗಿ ನಾವು ಡೆಲಿವರಿ ಮಾಡ್ತೇವೆ. ಸರ್ ಹೀಗೇನೆ ಒಂದು ಕ್ವಶನ್ ಕೇಳೋದಾದ್ರೆ, ಈಗ ನಾನೊಬ್ಬ ಯೂತ್, ನನಗೆ ಜಾಗ ಇದೆ ಬಟ್ ಆ ಜಾಗದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗೆ ನಿಮಗೆ ಯಾರಾದರೂ ಕಾಲ್ ಮಾಡಿದರೆ ಜಾಕ್ ಅನಿಲ್ ಅವರಿಗೆ, ಸರ್ ನಮ್ಮದೊಂದು ಜಾಗ ಇದೆ, ನನಗೆ ಏನು ಮಾಡಬೇಕು ಐಡಿಯಾ ಇಲ್ಲ ಸರ್, ನಾನು ಫುಲ್ ಬ್ಲ್ಯಾಂಕ್ ಜೀರೋ ಮೈಂಡಲ್ಲಿ ಇದ್ದೇನೆ, ಸೊ ನೀವು ಏನು ಸಜೆಸ್ಟ್ ಮಾಡ್ತೀರಿ ಸರ್ ಅಂತ ಈಗ ಏನು ಗೊತ್ತಿಲ್ಲದವರಿಗೆ? ಈಗ ಕೊರೋನಾ ನಂತರ ಯೂತೇ ಜಾಸ್ತಿ ಕೃಷಿಗೆ ಇಳಿದದೆ. ಈಗ ಐ ಟಿ ಫೀಲ್ಡಲ್ಲಿ ಈಗ ವರ್ಕ್ ಫ್ರಮ್ ಹೋಮ್ ಅಂದಾಗಿ ಮನೆಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಲಿ ಆಗ್ತಾ ಇವಾಗ ಹಳೆ ಜಾಗಗಳು, ಮತ್ತು ಸೋಷಿಯಲ್ ಮೀಡಿಯಲ್ಲಿ ಒಬ್ಬೊಬ್ಬರು ಅವರ ಮನೆಯಲ್ಲಿ ತಂದು ಹಣ್ಣುಗಳನ್ನ ತಿನ್ನು ಸ್ಟ್ಯಾಟಸ್ ಎಲ್ಲ ಹಾಕುವಾಗ ನಮ್ಮಲ್ಲಿ ಆಗುತ್ತಲ್ಲ ಒಂದು ಧೈರ್ಯ ಬರುತ್ತೆ. ಕರೆಕ್ಟ್ ಕರೆಕ್ಟ್. ಹಾಗೆ ಸುಮಾರು ಜನ ಬರ್ತಾರೆ. ಮತ್ತು ನಾವು ಒಂದೇ ಹೇಳ್ತೇವೆ, ಗಿಡ ನಡೆದ್ರಲ್ಲಿ ಇರೋದಲ್ಲ, ನಡೆದು ಒಂದು ದುಡ್ಡು ಕೊಟ್ಟು ಗಿಡ ತಗೊಂಡೋಗಿ ನಟ್ಟ ಬಿಟ್ಟರೆ ಆಗ್ತೀವಿ, ಆದರೆ ಅದರಲ್ಲಿ ಇರೋದಿಲ್ಲ. ಆಮೇಲೆ ಮೇಂಟೆನೆನ್ಸ್, ಯಜಮಾನ ದೃಷ್ಟಿ ಒಳ್ಳೆ ಗೊಬ್ಬರ ಇಂದ. ಹಾಗಾದ್ರೆ ನಾವು ಗೊಬ್ಬರ ಬುಡಕ್ಕೆ ಹಾಕೋದು ಗೊಬ್ಬರಕ್ಕಿಂತ ಹೆಚ್ಚಾಗಿ ನಾವು ನಟ್ಟ ಗಿಡದಲ್ಲಿ ನಾವು ಈಗ ಅದರ ಒಂದು ಎಲೆಯಲ್ಲಿ ಒಂದು ಕೀಟ ಇದ್ರು, ಒಂದು ಕಾಟು ಬಳ್ಳಿ ಅದಕ್ಕೆ ಸುತ್ತಿದ್ರು, ನಾವು ನೋಡಿದ್ರೆ ನಾವು ಅದನ್ನು ತೆಗಿತೇವೆ, ಇನ್ನೊಬ್ಬರು ನೋಡುವಾಗ ಅದಕ್ಕೆ ಅಷ್ಟೇ ಬೆಲೆ ಇರೋದು. ಆ ಥರ ನಾವು ಅದರೊಟ್ಟಿಗೆ ಬರುವಾಗ ಆ ಗಿಡದ ಬೆಳವಣಿಗೆ ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ. ಮತ್ತು ಕೃಷಿಯಿಂದಾಗಿ ತುಂಬ ದೊಡ್ಡ ಲಾಭ ಎಲ್ಲ ಸಡನ್ ಆಗಿ ಸಿಕ್ತಿರ್ಲಿಲ್ಲ, ನಾವೆಲ್ಲ ಇದು ಈ ತಂಡಕ್ಕೆ ಬರಲಿಕ್ಕೆ ಕಾರಣ 25 ವರ್ಷದ ಪ್ರಯತ್ನ ಇದ್ದಿದ್ರೆ ಹಿಂದೆ. ಯಾವುದು ಒಂದು ದಿನದಲ್ಲಿ ರಾತ್ರಿ ರಾತ್ರಿ ಯಾವುದು ಆದದಲ್ಲ. ಅಲ್ಲ ಅಲ್ಲ, ಒಂದು ಶಾಪ್ ಆದರೆ ಬಿಸ್ನೆಸ್ ಮಾಡ್ಬೋದು, ತಂದು ಸೇಲ್ ಮಾಡಿದ್ರೆ ಶಾಪ್ ಬಿಸ್ನೆಸ್ ಮಾಡ್ಬೋದು. ಆದರೆ ಈ ಕೆಳಗಿಂದ ಮೇಲೆ ಬರಬೇಕು ಇಷ್ಟು ವರ್ಷ ತಗೊಂಡಿದೆ. ಆದ್ರಿಂದ ಆ ಥರ ಈಗ ಐ ಟಿ ಫೀಲ್ಡ್ ಅಮೌಂಟ್ ಉಂಟು ಹೇಳಿಕೊಂಡು ನಾವು ಒಮ್ಮೆಲೆ ಬಂಡವಾಳಕ್ಕೆ ಕೃಷಿ ಮಾಡಿ ಅಂತ ಪ್ರಯೋಜನ ಇಲ್ಲ. ಒಂದು 10 ಲಕ್ಷ ಉಂಟು ಹಾಕುವ ನಾಳೆನೆ ಬರ್ತದೆ, ಆ ಥರ ಅದೆಲ್ಲ ನಮ್ಮ ತಪ್ಪು ಭಾವನೆ ಅಷ್ಟೇ. ಸರ್ ಈಗ ನಿಮ್ಮ ಹತ್ರ ಒಂದು ಕ್ವಶನ್, ಪಬ್ಲಿಕ್ಕಿಗೆ ಒಂದು ದೊಡ್ಡ ಕ್ವಶನ್ ಇರೋದು ಜಾಕ್ ಅನಿಲ್ ಅವರ ಬಗ್ಗೆ. ಜಾಕ್ ಅನಿಲ್ ಅವರ ಬಗ್ಗೆ ಎಲ್ಲ ಕಡೆ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಬರೆದಿರೋದು ಕೇಳಿದ್ದೇವೆ, 1 ವರ್ಷದಲ್ಲಿ 1 ಕೋಟಿ ರೂಪಾಯಿಯ ವಹಿವಾಟು ಜಾಕ್ ಅನಿಲ್ ಅವರು ಮಾಡ್ತಾರೆ ಅಂತ, ಅದು ಸತ್ಯವಾ? ಅದು ಹಲಸಿನ ಹಣ್ಣಿನಲ್ಲಿಯೇ ಹಲಸಿನ ಗಿಡದಲ್ಲಿ ಯಾವುದರಲ್ಲಿ ಸರ್? ಕೋಟಿ ದುಡ್ಡು ಮಾಡಿದ್ರೆ ಸತ್ಯ, ಅದರಲ್ಲಿ ಏನು ಸುಳ್ಳಿಲ್ಲ. ಅದು ಹಣ್ಣಿನಿಂದ ಮಾಡಿದಲ್ಲ, ಅದು ಗಿಡಗಳಿಂದ ಮಾಡಿದ್ದು. ಮತ್ತು ಇನ್ನೊಂದು ವಿಷಯ, ಈ ಕೋಟಿ ದುಡ್ಡು ಮಾಡಲಿಕ್ಕೆ ಕಾರಣ ಯಾಕೆಂದರೆ ಇದು ನಾವು ಹಲಸಿಗೆ ಫ್ಯೂಚರ್ ಇದೆ ಅಂತ ನಾವು ಈಗ ಆಲೋಚನೆ ಮಾಡಿದ್ದಲ್ಲ, ಎಷ್ಟೋ ವರ್ಷ ಮುಂಚೆ ನಮ್ಮ ತಲೆಗೆ ಹೋಗಿ ಅದರಿಂದಾಗಿ ಈಗ ಎಲ್ಲರೂ ಹಲಸಿಗೆ ಇಳಿಯುವಾಗ ನಾವು ಸುಮಾರು ಸ್ಟೆಪ್ ಮೇಲೆ ಹತ್ತಿ ಆಯಿತು. ಕರೆಕ್ಟ್ ಕರೆಕ್ಟ್, ತುಂಬ ವರ್ಷದ ಜರ್ನಿ ಇದೆ ನಿಮ್ಮ, ಅದರಿಂದಾಗಿ ನಮಗೆ ಸಾಧ್ಯ ಆಯಿತು. ಮತ್ತು ಕಾಂಪಿಟೇಷನ್ ಇಲ್ಲದೆ ವ್ಯಾಪಾರ, ಕಾಂಪಿಟೇಷನಲ್ಲಿ ಎಲ್ಲಿ ಹೋದರೂ ಹಲಸಿನ ಗಿಡ ಸಿಕ್ತದೆ ಅಂತ ಹೇಳಿದ್ರೆ ಅವರಿಗೆ ಅದರ ಮೇಲೆ ನಂಬಿಕೆ ಇಲ್ಲ. ಅದು ಯಾವುದು ತಳಿ ಆಗಿರ್ಬೋದು, ಈಗ ನಮ್ಮಲ್ಲಿ ಬಂದರೆ 7 ತಳಿ 7 ಟೈಮಲ್ಲಿ ಆಗ್ತದ ಒಂದು ಗ್ಯಾರಂಟಿ ಶ್ಯೂರಿಟಿ ನಮಗೆ ಕೊಡಲಿಕ್ಕೆ ಇಷ್ಟು ವರ್ಷದಲ್ಲಿ ಆಯಿತು. ಮತ್ತು 1 ಕೋಟಿ ಅಲ್ಲ, 2 ಕೋಟಿ ಇಲ್ಲ, ಎಷ್ಟೋ ಕೋಟಿ ಮಾಡಬಹುದು. ಆದರೆ ಆ ಮಾಡೋ ಕೆಲಸಕ್ಕೆ ಫುಲ್ಲು ನಮ್ಮ ಲೈಫ್ ಅದಕ್ಕೇನೆ ಇಟ್ಟುಬಿಡಬೇಕು, ಫೀಲ್ಡ್ ಚೇಂಜ್ ಆಗಬಾರದು. ನಾವು ಇದೇ ಫೀಲ್ಡಲ್ಲಿ ಇನ್ನು ಏನಿದ್ರು ಇದನ್ನ ಬಿಟ್ಟು ಬೇರೆ ಹೋದ್ರೆ ನಾವು ಅದರಲ್ಲಿ ಏನು ಗೊತ್ತಿಲ್ಲ ಆಗ್ತದೆ. ಇದರಲ್ಲಿ ಬಂದರೆ ನಾವು ಇದರಲ್ಲಿ ಮಾಸ್ಟರ್ ಅಲ್ಲ ವೈಸ್ ಚಾನ್ಸಲರ್ ಆಗಬಹುದು. ಈಗ ಮುಂಜಾನೆ ದೊಡ್ಡವರು ಹೇಳಿದ ಗಿಡನ ಮಕ್ಕಳು ನಡೆದೇ ಇಲ್ಲ, ಈಗ ಮಕ್ಕಳು ಹೇಳಿದ ಗಿಡ ದೊಡ್ಡವರು ನಡೆದ ಕಾಲಕ್ಕೆ ಬಂದ. ಯಾಕಂದ್ರೆ ಹೊಸ ಹಣ್ಣುಗಳು, ರಂಬುಟಾನು, ಮ್ಯಾಂಗೋ ಶಿನ್, ಬಟರ್ ಫ್ರೂಟ್ನೆಲ್ಲ ಮಕ್ಕಳೆಲ್ಲ ಅವರ ಫ್ರೆಂಡ್ಸ್ ನೋಡ್ತಿದ್ದು ಸ್ಟ್ಯಾಟಸ್ ಎಲ್ಲ ಹಾಕುವಾಗ ಅಮ್ಮ ಅಪ್ಪ ಇದು ನೋಡಿ ಅವರ ಮನೆಯಲ್ಲಿ ಆಗಿದೆ, ಇವರ ಮನೆಯಲ್ಲಿ ಆಗಿದೆ, ನಮಗೆ ಇಷ್ಟ ನೋಡುವ ಎಲ್ಲಿ ಸಿಗ್ತದೆ ಅಂತ. ಆ ಥರದಲ್ಲಿ ಹೊಸ ಕೃಷಿಯಲ್ಲಿ ಮಕ್ಕಳು ಈಗ ದೊಡ್ಡವರನ್ನ ಕೃಷಿಗೆ ದೂಡಿ ಬಿಡುವ ಒಂದು ಸ್ಟೇಜ್ಗೆ ಬಂದಿದ್ದೇವೆ. ಕರೆಕ್ಟ್ ಕರೆಕ್ಟ್, ಇದು ಒಳ್ಳೆ ಒಂದು ಇದಂತ ಹೇಳಿದ್ರೆ ನಾವು ಈಗ ಎಲ್ಲ ಅದು ಗಿಡಗಳಿಂದಲ್ಲ, ಈಗ ಎಲ್ಲ ಪರ್ಚೇಸಿಂಗ್ ಈಗ ಮಕ್ಕಳೇ ಮಾಡುದು, ಮಕ್ಕಳೇ ನಿರ್ಧಾರ ಮಾಡುದು, ಮನೆಯಲ್ಲಿ ಚಿಕ್ಕವರೇ ನಿರ್ಧಾರ ಮಾಡುದು ಅದಾಗಬೇಕು ಇದಾಗಬೇಕು, ಅದನ್ನು ನಾವು ದೊಡ್ಡವರಿಗೆ ಒಪ್ಪಿಕೊಳ್ಳುದು. ಆದರೆ ಕೃಷಿಯಲ್ಲಿ ಈಗ ಸಣ್ಣ ಮಕ್ಕಳು ಇನ್ನು ಮುಂದಕ್ಕೆ ಭಾಳ ಫ್ಯೂಚರ್ ಇದೆ, ಸಣ್ಣ ಮಕ್ಕಳಲ್ಲಿ ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಬರ್ತಾರೆ ಅವರು. ಕರೆಕ್ಟ್. ಆ ಥರ ಈಗ ಮತ್ತೊಂದು ನಾನು ಕೇಳಿದ್ದೀವಿ ಸರ್ ಏನಂತ ಹೇಳಿದರೆ, ನೀವು ಕಲ್ತಿರೋದು ತುಂಬ ಕಡಿಮೆ ಅಂತ. ಯಾವಾಗಲೂ ಒಂದು ಬೇಜಾರಿರ್ತದೆ ಕಲಿಯದ ವ್ಯಕ್ತಿಗೆ, ಅಯ್ಯೋ ನಾನು ಜೀವನದಲ್ಲಿ ಏನು ಮಾಡಲಿಲ್ಲ ಅಂತ. ಬಟ್ ನಿಮ್ಮ ಒಂದು ಮಾತು ಕೇಳಲಿಕ್ಕೆ, ನಿಮ್ಮ ಈ ಇದರದ್ದು ಕೃಷಿಯ ಬಗ್ಗೆ ತಿಳಿಲಿಕ್ಕೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಯವರು ನಿಮ್ಮನ್ನು ಕರೆಸ್ತಾ ಇದ್ದಾರೆ ಅಂತ, ಅದು ನಿಜವಾಗ್ಲೂ ಖುಷಿ ಅಲ್ಲ ಸರ್? ಕಲಿತದಲ್ಲಿ ಹಿಂದೆ ಹೇಳಿದ್ರೆ ನನಗಿಂತ ದೊಡ್ಡವ LLB ವಕೀಲರು,
ಆಗಿಂದ ದೊಡ್ಡವ ಕೆ ಇ ಬಿ ಅಲ್ಲಿ ಎ ಇ ಆಗಿ ರಿಟೈರ್ಡ್ ಆಗಿದ್ದಾನೆ. ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಅಣ್ಣನ ಎರಡು ಮಕ್ಕಳು ಡಾಕ್ಟ್ರಿ, ಅದು ಎಂ ಬಿ ಬಿ ಎಸ್ ಮೆರಿಟಲ್ಲಿ ಕಲಿತವ್ರು. ನಾನು ಮಾತ್ರ ಕಲೀಲಿಕ್ಕೆ ಸ್ವಲ್ಪ ಹಿಂದೆ ಇತ್ತು, ನಮ್ದು ಫ್ಯಾಮಿಲಿ ಎಲ್ಲ ಎಜುಕೇಟೆಡ್ ಫ್ಯಾಮಿಲಿನೇ. ಆದ್ರೆ ನಾನು ಹತ್ತನೇ ಶಾಲೆ ತನಕ ಹೋಗ್ಲಿಕ್ಕೆ ನನ್ನ ಐದು ಶಾಲೆ ಚೇಂಜ್ ಮಾಡಿದ್ರು. ಕೇರಳದಲ್ಲಿ ನಾವಂದ್ರೆ ಕಲಿದ್ರಲ್ಲೂ ಟೋಟಲ್ ಆಗಿ ನಾವು ಸ್ವಲ್ಪ ಬೇಕಿತ್ತು. ಆಗ ಅವ್ರು ಹೇಳ್ತಾ ಇದ್ರು, ನಿಮಗೆ ಅವನಿಗೆ ಶಾಲೆ ಕಲಿಸ್ಲಿಕ್ಕಿಂತ ಅವನಿಗೆ ತುಂಬ ತೆಗೆದುಕೊಂಡು ತುಂಬ ಮಲಯಾಳಿ ತುಂಬನಲ್ಲೇ ಕೊಟ್ಟು ಕೊಟ್ಟು ಕೆಲಸ ಮಾಡ್ತಾರೆ. ಆದ್ರೆ ಆ ಮಾತುಗಳ ಕರೆಕ್ಟ್ ಆಯ್ತು, ನಮ್ಮ ಕೊಟ್ಟಿನಲ್ಲೇ ನಾವು ಮೇಲೆ ಬಂದಿದ್ದೇವೆ. ಮತ್ತೆ ಇದಕ್ಕೆ ಸಂತೋಷ ಅಂದ್ರೆ ರಿಟೈರ್ಡ್ ಆದ ಅಣ್ಣ, ನನ್ನ ಅಣ್ಣ ಎ ಇ ಐ ರಿಟೈರ್ಡ್ ಆದವರು, ಇಲ್ಲಿಯನ್ ನಾವಿಗೇಷನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆದ ಮೇಲೆ ಪುನಃ ಕೃಷಿಗೆ ಬಂದಿದ್ದಾರೆ. ಅಲ್ಲ, ಈ ನರ್ಸರಿ ಫೀಲ್ಡ್ ಗೆ ಬಂದಿದ್ದಾರೆ. ಈಗ ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದು ಕೇರಳದಲ್ಲಿ ಅವರು ಒಳ್ಳೆ ರೀತಿ ನರ್ಸರಿ ಮಾಡ್ತಿದ್ದಾರೆ, ಅದು ನಮಗೆ ಸಿಕ್ಕಿದ ಮತ್ತೆ ಹೆಸರುವಾಸಿ ಹೆಸರುವಾಸಿ. ಈಗ ಅವರು ಇಷ್ಟು ಜಾಬಲ್ಲಿ ಏನಲ್ಲೇ ಇದ್ರು ಕೂಡ ನನ್ನಾಗೆ ಒಂದು ಪಬ್ಲಿಕ್ ಪ್ಲೇಸಿನಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಆದ್ರೆ ನಮಗೆ ಸಿಕ್ಕೊಂದು ರೆಸ್ಪೆಕ್ಟ್ ಅವರಿಗೆ ನಮಗೆ ಅವಾರ್ಡ್ ಎಲ್ಲ ಸಿಕ್ಕುವಾಗ ನಾವು ತಾಯಿನ ಕೂಡ ಕರ್ಕೊಂಡು ಹೋಗ್ತೇವೆ. ಪ್ರಾಯದವರಿಗೆ ನಮಗೆ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ನಮಗೆ ಅವರನ್ನ ಕರ್ಕೊಂಡು ದುಡ್ಡು ಕೊಟ್ಟು ಚಿನ್ನ ಕೊಟ್ಟು ಸಂತೋಷ ಮಾಡ್ಲಿಕ್ಕಿಂತ ದೊಡ್ಡದ ಹೇಳಿದ್ರೆ ಅವರನ್ನ ಒಂದು ಸಭೆಯಲ್ಲಿ ಕರ್ಕೊಂಡು ಹೋಗುವಾಗ. ನನಗೆ ಕೇರಳದಲ್ಲಿ ಆಳಸನ ಸ್ಟೇಟ್ ಬಿಟ್ಟು ಮಾಡುವಾಗ ಹೆಸರು ಕರೆದ್ರಿ, ಏಳು ಜನನ ಕರೆಯುವಾಗ ನಾನಂತ ಮಾಡಿದ್ರು, ನನ್ನ ತಾಯಿನ ಕೂಡ ಕರ್ಕೊಂಡು ಸ್ಟೇಜಲ್ಲಿ ಹೋದ. ಅವು ಅಲ್ಲಿ ಹೋದ ಮೇಲೆ ಎಲ್ಲರೂ ಸುಮಾರು ಜನ ಇದ್ರಲ್ಲ, ಏಳು ಜನ. ನನಗೆ ಸಿಕ್ಕಿದ ಚಪ್ಪಲ ಒಂದು ವಿಚಿತ್ರ ಚಪ್ಪಲ. ನಾನು ಆಗ ಅವ್ರು ಹೇಳಿದ್ರು ಆ ಅವಾರ್ಡನ್ನು ನನ್ನ ತಾಯಿಗೆ ಡೆಡಿಕೇಟ್ ಮಾಡ್ತೇನೆ. ತಾಯಿಗೆ ಕೈಲಿ ತಕೊಳ್ಳಿ ನಾನು. ಆಗ ಕೃಷಿ ಮಂತ್ರಿ ಮತ್ತು ಅಲ್ಲಿ ಅವಾಗ ಎಜುಕೇಷನ್ ಮಿನಿಸ್ಟರ್ ಅವರಿಬ್ಬರು ಸೇರಿ ತಾಯನ್ನ ಕಟ್ಟಿ ಇಟ್ಕೊಂಡು ಆ ಅವಾರ್ಡ್ ಕೂಡ ನಮಗೆ ತಾಯಿ ಕೂಗಿದ್ದೆ ಸ್ಟೇಜಿನಲ್ಲಿ. ಅದು ನಮ್ಮ ಫ್ಯಾಮಿಲಿ ಗ್ರೂಪ್ನಲ್ಲೆಲ್ಲ ನೋಡಿದ ಮೇಲೆ ಅವ್ರು ಹೇಳುದು, ಕನಸಲ್ಲಿ ಕೂಡ ನೋಡ್ಲಿಕ್ಕೆ ಆಗಲ್ಲ ನಮ್ಮ ತಾಯಿಗೆ ಆ ಸ್ಟೇಜ್ಗೆ ಬರ್ತೇನೆ ಅಂತ. ಸತ್ಯ ಸತ್ಯ ಸರ್, ಅದಲ್ಲ ಅವರಿಗೆ ಒಂದು ಗೌರವ ಕೂಡ. ನನ್ನ ಮಗ ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಿದ್ದಾನೆ, ಸಂತೋಷ. ಆ ಥರ ನಮ್ಮ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ನಾವು ತಾಯಿ ನಮ್ಮನ್ನ ಬೆಳೆಸಿದ ತಾಯಿಯನ್ನ ಎಲ್ಲ ನಾವು ತಂದೆಯನ್ನ ಎರಡು ವರ್ಷ ತಿರೋದ್ರು. ಈ ತಾಯಿನ ನಾವು ಈ ತರ ಕರ್ಕೊಂಡು ಬರೋ ಕಾರಣ ನಮಗೆ ತುಂಬಾ ಒಂದು ಎನರ್ಜಿ, ಹೆಮ್ಮೆ ಹೆಮ್ಮೆ ಕೂಡ. ಅದೊಂದು ಹೆಮ್ಮೆ ಹೆಮ್ಮೆ ಅನ್ನೋದು ಹೇಳ್ಬೇಕಂದಿಲ್ಲ. ಕರೆಕ್ಟ್ ಕರೆಕ್ಟ್ ಸರ್. ಇತ್ತ ನಮ್ಮ ಜಾಕ್ ಅನಿಲಿರ್ನ ಇಲ್ಲದಲ್ಪೋಲ್ಲ ಸದ್ಯ ಮೂಲೊಂಜಿ ಮದರ್ ಪ್ಲಾಂಟ್ ಬಂದುಂಡು. ಕಶಿಕ್ ಯೂಸ್ ಮನ್ಪುನಂಚಿನ ಮದರ್ ಪ್ಲಾಂಟ್ ಮೂಲ ಒಂಜಿ ದೈಟ್ ನಿಕ್ಕಲು ಎತ್ ಪೆಲಕಾಯಾತನೊಂದು ತೂವಲಿ ಐತವಾಗಿ ಯಾನ್ ಪಾತೇರ್ನ ಹಿಡ್ದ ಆರೆ ಪಾತೇರ್ನ ಬೆಸ್ಟ್ ನೋಡಿದ್ರಲ್ಲೇ ಮರ. ಹಾಂ, ಎಷ್ಟು ದೂರ ಇದೆ, ಎಷ್ಟು ಕಾಯಿ ಇದೆ ನೋಡಿ. ಇದರಲ್ಲಿ ಈ ಸುಮಾರೊಂದು 20ಕ್ಕಿಂತ ಜಾಸ್ತಿ ಕಾಯಿ ಎರಡು ತೊಟ್ಟಲ್ಲಿದೆ. ಎರಡು ಆದರೆ ಅದರಿಂದಾಗಿ ಈ ಸೈಜ್ ಬರೋದಿಲ್ಲ, ದೊಡ್ಡ ಸೈಜ್ ಬರೋದಿಲ್ಲ. ಕರೆಕ್ಟ್. ಇಷ್ಟೊಂದು ಕಾಯಿ ನಾನು ಅಲ್ಲಿ ಹೇಳಿದ್ರಲ್ಲ, ಒಂದೆರಡು ಕಾಯಿ ಬಿಟ್ಟರೆ ನಿಮಗೆ ದೊಡ್ಡ ಸೈಜ್ ಬರುತ್ತೆ. ಈಗ ಇಷ್ಟೊಂದು ಕಾಯಿ ಬರುವಾಗ ಒಂದು 3 ಕೆಜಿ ಎಲ್ಲ ಸೈಜ್ ಬರೋದು ಅದು. ಮತ್ತು ಅದೇ ಟೈಮಲ್ಲಿ ಈಗ ನೋಡಿ ಇನ್ನು ಗಿಡದಲ್ಲಿ ಹೊಸ ಗಿಡದಲ್ಲಿ ಕಾಯಿ ಆಗ್ತಾ ಉಂಟು, ಶುರು ಆಗ್ತಾ ಉಂಟು, ಅಲ್ಲಿ ಕಾಣುತ್ತಲ್ಲ. ಇದೆಲ್ಲ ನಾವು ಹಣ್ಣು ಮಾರಾಟ ಉದ್ದೇಶಕ್ಕೆ ನಟ್ಟಿರುವಂತಲ್ಲ, ನಮಗೆ ಬೇಕಾದ ಕಸಿ ಕಟ್ಟಲಿಕ್ಕೆ ಬೇಕಾದ ಕೊಡಿಗೋಸ್ಕರ ಸೈನ್ ಬ್ಯಾಂಕ್ ಇದೆ. ಸೈನ್ ಬ್ಯಾಂಕ್ ಮದರ್ ಪ್ಲಾಂಟ್ ಬ್ಲಾಕ್, ಇದರಲ್ಲಿ ನಮ್ಮಲ್ಲಿ ತುಂಬ ತಲೆಗಳಿದೆ ಈ ಥರದ್ದು. ಸೊ ಫೈನಲಿ ನಿಕುಲು ಜಾಕ್ ಅನಿಲ್ ಮೇರ್ನ ಲೈಫ್ ಸ್ಟೋರಿ ಅವಾರ್ಡ್ ಅಂಚನೆ ಕೃಷಿದ ಸಂಬಂಧಪಟ್ಟಿನ ಅರ್ನ ನರ್ಸರಿ ಅವಾರ್ಡ್ ಎಂಗುಲು ಎ ಟು ಝಡ್ ಈ ವಿಡಿಯೋ ಕವರ್ ಮಂತದ ನಿಕ್ಲೆ ಮಾತಿರೆಗ್ಲ ಖುಷಿ ಆದಿಪ್ಪುಂದೆನ್ವೆ ಖುಷಿ ಆದಿತ್ತನ ದಯಮಂತ್ ಈ ವಿಡಿಯೋ ಲೈಕ್ ಮನ್ಪುಲೆ ಅಂಚನೆ ದಾದಾನಲ್ಲ ಕ್ವಶನ್ಸ್ ಇತ್ತ ನಿಕುಲು ಕಮೆಂಟೆಡ್ ಪಾಡೋಲಿ ಯಾರ ಕಮೆಂಟ್ಸನ್ನು ಓದುವೆರು. ಜಾಕ್ ಅನಿಲ್ ಇರು ಎಂಗುಲಿ ತರ್ನ ಇಲ್ಲಾಗ ಬೈದಿನ ಹತ್ರ ಆ ಖುಷಿ ಇಟ್ಟು ಆರು ಎಂಗ್ಲಿ ಒಂಜು ಪೆಲಕಾಯಿ ಗಿಫ್ಟ್ ಮಂತ್ ಅಂದ್ರೆ ಆರೇ ಇತ್ತೆ ಕುದ್ದು ಮರಮಿ ತೆರೆದು ಕತ್ತೆರೆದು ಕನ್ನತ ಕೊರೊಂದಿರು ಭಾರಿ ಖುಷಿದ ವಿಷಯ. ಅದಕ್ಕೋಸ್ಕರ ಸರ್ ಥ್ಯಾಂಕ್ ಯು ಸೋ ಮಚ್. ಮೈನೆಂಡು ಮತ್ತೆ ನೆಸರಿಂದ ಗಿಡ ತಗೊಂಡು ಹೋಗ್ಬೋದು, ಒಂದು ಗಿಡ ನಟ್ಟು ನಟ್ಟು ಬಿಡಿ. ಥ್ಯಾಂಕ್ ಯು. ರಡ್ಡು ಪೆಲಕಾಯಿ ಕೊಡ್ತೀರಿ ಇಂಗ್ಲೀಗ್ ಇಲ್ಲಗೆ ನಮ್ಮಾಗ ಪೆಲಕಾಯಿ ಬಂಡ ಭಾರಿ ಇಷ್ಟ ಅಂಚದು. ಮತ್ತೊಮ್ಮೆ ನಿಮಗೆ ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಇಷ್ಟು ಬ್ಯುಸಿ ಟೈಮಲ್ಲಿ ನಿಮಗೆ ಪುರ್ಸೊತ್ತೇ ಇಲ್ಲ. ನಾವು ನೋಡ್ತಾ ಇದ್ವಿ ವಿಡಿಯೋ ಮಾಡಬೇಕಾದ್ರೆ ಕೂಡ ಕಂಟಿನ್ಯೂಸ್ ಆಗಿ ಕಸ್ಟಮರ್ ಬರ್ತಾನೆ ಇದ್ರು, ಪದೇ ಪದೇ ಕಾಲ್ ಬರ್ತಾ ಇತ್ತು, ಇವನ್ ಬ್ಯಾಂಕಿನವರು ಕೂಡ ಬಂದರು. ಅಷ್ಟು ಬ್ಯುಸಿ ಇರ್ತೀರಿ, ಆದರೂ ನಿಮ್ಮ ಒಂದು ಹಾಫ್ ಡೇ ನಮಗೋಸ್ಕರ ಕೊಟ್ಟು ನಮ್ಮ ವೀಕ್ಷಕರಿಗೆ ಇಷ್ಟು ವಿಚಾರಗಳನ್ನ ತಿಳಿಸಿದ್ದೀಯಾ. ಯಾಕಂದರೆ ನಮ್ಮ ಆಡಿಯನ್ಸಲ್ಲಿ ನಾನು ಆಗಲೇ ಹೇಳಿದೆ, ನಿಮ್ಮ ವಿಷಯ ನೋಡಿ ಯಾರಾದರೂ 2 ಜನ ಅಥವಾ 3 ಜನ ಈ ಕೃಷಿ ವಿಚಾರದಲ್ಲಿ ಆಸಕ್ತಿ ಹೊಂದಿ ಈ ಒಂದು ಫೀಲ್ಡಿಗೆ ಬಂತು ಅಂತ ಹೇಳಿದರೆ ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಸಂತೋಷ, ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡಲಿ. ನಮಗೆ ಏನಾದರೂ ಈ ವಿಡಿಯೋದಾಗಿ ತುಂಬ ಜನ ಈ ಕೃಷಿ ಫೀಲ್ಡಿಗೆ ಬರುತ್ತೆ ಮತ್ತು ನಮ್ಮ ನೆಸರಿಗೆ ತುಂಬ ಜನ ವಿಸಿಟರ್ಸ್ ಬರ್ತಾರೆ. ಖಂಡಿತ. ಮತ್ತು ಒಳ್ಳೊಳ್ಳೆ ವಿಡಿಯೋ ಆಗಲಿ ನಿಮಗೆ. ತುಂಬ ತುಂಬ ವಿಡಿಯೋಗಳು ಮಾಡುವಾಗ ಒಂದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ತಾವು ಕೂಡ ಬಂದಿದ್ದಾರೆ ಅದಕ್ಕೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಅಂಚನೆ ಜಾಕ್ ಅನಿಲ್ ಅರ್ನ ಸಂಪೂರ್ಣ ಡೀಟೇಲ್ಸ್ ಏನು ಡಿಸ್ಕ್ರಿಪ್ಷನ್ ಪಾಡುವೆ. ಅರ್ನ ಅಡ್ರೆಸ್, ಗೂಗಲ್ ಮ್ಯಾಪ್ದ ಲಿಂಕ್, ಅಂಚನೆ ಫೋನ್ ನಂಬರ್. ನಿಕ್ಲಿಗೆ ದಾದ ಡೌಟ್ಸ್ ಇತ್ತನಲ್ಲ ಅದನ್ನ ಒಂಜಿ ಸಸಿ ದೆತ್ತನವರುಂಡು ನಿಕುಲ್ ಪುತ್ತೂರ್ದ ಅಂಚಿಮೇನಿ ಬೈದರ್ ಬಂದಾಂಡ ದೇಮಂತಾರೆ ಕಾಲ್ ಮನ್ಪುಲೆ. ಅರ್ನ ನರ್ಸರಿಗೆ ಒಂದ್ಸಲ ಬತ್ತದ ಭೇಟಿ ಕೊರಲೆ ಒಂದೊಂದು ಈ ವೀಡಿಯೋ ನೀಡಿಗೆ ಎಣ್ಣು ಮಂತ್ ಅಂದ್ರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋ ದಿಕ್ಕಿಗ ಥ್ಯಾಂಕ್ ಯು.